So hello dear students, we were discussing the chapter atoms. So atoms chapter last class ಏನ್ ಕಲ್ತ್ರಿ ಅಂದ್ರೆ merits and demerits of Bohr's atomic model ಕಲ್ತ್ರಿ. So ಇವತ್ತು the last topic discuss ಮಾಡೋಣ of this chapter, that is de Broglie's explanation of Bohr's quantization rule. So ನಿಮ್ಗೆ ಗೊತ್ತೇ ಇದೆ Bohr's quantization rule, ಅದನ್ನ de Broglie ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೋಡೋಣ. So Bohr ಏನ್ postulate ಮಾಡಿದ್ರು, ಸೊ ಹೈಡ್ರೋಜನ್ ಆಟಮಲ್ಲಿ ಒಂದು ಸಿಂಗಲ್ ಎಲೆಕ್ಟ್ರಾನು ಎಲ್ಲ ಆರ್ಬಿಟ್ಸಲ್ಲಿ ಸುತ್ತಕ್ಕಾಗಲ್ಲ, ಕೆಲವೇ ಕೆಲವು ಆರ್ಬಿಟ್ಸಲ್ಲಿ ಮಾತ್ರ ಸುತ್ತಬೋದು. ಆ ಕೆಲವೇ ಕೆಲವು ಆರ್ಬಿಟ್ಸ್ಗಳು ಯಾವುದು ಅಂದರೆ ಅವ್ರೇನು ಹೇಳ್ತಾರೆ, ದಿ ಆ್ಯಂಗುಲರ್ ಮೊಮೆಂಟಮ್ ಆಫ್ ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಏನಾಗಬೇಕು, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಹೆಚ್ ಬೈ 2π ಆಗಬೇಕು, ಇಂಥ ಆರ್ಬಿಟ್ಸ್ ಮಾತ್ರ ಸಾಧ್ಯ. ವೆರ್ ಎಚ್ ಇಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಎನ್ ಇಸ್ ಎನ್ ಇಂಟಿಜಿಯರ್. ಓಕೆ, ಸೊ ಎನ್ ಏನೇನು ವ್ಯಾಲ್ಯೂ ಪಡ್ಕೋಬೋದು, 1, 2, 3, 4, 5, 6 ಈ ಥರ ವ್ಯಾಲ್ಯೂ ಪಡ್ಕೋಬೋದು. ಓಕೆನಾ, ಎಮ್ ಮಾಸ್ ಆಫ್ ಎಲೆಕ್ಟ್ರಾನ್, ವಿ ಸ್ಪೀಡ್ ಆಫ್ ಎಲೆಕ್ಟ್ರಾನ್, ಆ್ಯಂಡ್ ಆರ್ ಇಸ್ ದ ರೇಡಿಯಸ್ ಆಫ್ ದಿ ಆರ್ಬಿಟ್. ಓಕೆನಾ, ನಿಮ್ಮ ಫಸ್ಟ್ ಆರ್ಬಿಟ್ ಹೆಂಗೆ ಸಿಗುತ್ತೆ ಈಗ ಹಂಗಾರೆ, ಎನ್ಗೆ ಎಷ್ಟು ಕೊಡಬೇಕು, 1 ಕೊಡಿ. ಆಗ ಇದೆ ನೋಡಿ ಫಸ್ಟ್ ಆರ್ಬಿಟ್ದು ರೇಡಿಯಸ್ ಸಿಕ್ತು ನೋಡಿ. ಈಗ ಸೆಕೆಂಡ್ ಆರ್ಬಿಟ್ ಹೆಂಗೆ ಸಿಗುತ್ತೆ, ಫಸ್ಟ್ ಆರ್ಬಿಟ್ದು ರೇಡಿಯಸ್ ಸಿಕ್ತು. ಈಗ ಸೆಕೆಂಡ್ ಆರ್ಬಿಟ್ ಹೆಂಗೆ ಸಿಗುತ್ತೆ, ಎಮ್ ಎನ್ಗೆ 2 ಕೊಡ್ಬೇಕು ನೀವು. ಸೊ ಆಗ ಸೆಕೆಂಡ್ ಆರ್ಬಿಟ್ದು ರೇಡಿಯಸ್ ಸಿಕ್ತು ನೋಡಿ. ಓಕೆನಾ, ಥರ್ಡ್ ಆರ್ಬಿಟ್ ಹೆಂಗೆ ಸಿಗುತ್ತೆ, ಎನ್ಗೆ 3 ಕೊಡಿ, ಆಗ ನಿಮಗೆ ಥರ್ಡ್ ಆರ್ಬಿಟ್ ಸಿಗುತ್ತೆ. ಸೊ ಇದೆ ಬೋರ್ಸ್ ಕ್ವಾಂಟೈಸೇಷನ್ ರೂಲ್. ಇದನ್ನ ಬೋರ್ ಪಾಸ್ಟ್ಯುಲೇಟ್ ಮಾಡಿಬಿಡ್ತಾರೆ, ಅಂದರೆ ಇಟ್ ಇಸ್ ಟ್ರೂ ಅಂತ ಅಂದ್ಕೊಳ್ಳೇಬೇಕು. ಹಂಗೆ ಅಂದ್ಕೊಂಡು ಫರ್ದರ್ ಪ್ರೊಸೀಡ್ ಆದಾಗ ಬೋರ್ ರೇಡಿಯಸ್ಸು, ವೆಲಾಸಿಟಿ, ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಈಚ್ ಆಫ್ ದೋಸ್ ಆರ್ಬಿಟ್ಸ್ ಕಂಡುಹಿಡಿತಾ ಹೋಗ್ತಾರೆ. ಹಂಗೆ ಅವರು ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಈ ಪಾಸ್ಟ್ಯುಲೇಟ್ ಹೆಂಗೆ ಬಂತು ಅಂತ ಡಿ ಬ್ರಾಯ್ಲ್ ತಮ್ಮ ಒಂದು ಮ್ಯಾಟರ್ ವೇವ್ಸಿನ ಥಿಯರಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದು ಹೆಂಗಿತ್ತು ಅಂತ ನೋಡೋಣ. ಸೊ ನೀವು ಡುವಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಪಾಠದಲ್ಲಿ ಓದಿದ್ರ, ಓಕೆನಾ, ಯೂನಿವರ್ಸಲ್ಲಿ ಎರಡೇ ಕಾನ್ಸ್ಟಿಟ್ಯೂಂಟ್ಸ್ ಇರೋದು, ಒಂದು ರೇಡಿಯೇಷನ್, ಇನ್ನೊಂದು ಮ್ಯಾಟರ್. ಓಕೆನಾ, ಸೊ ರೇಡಿಯೇಷನನ್ನು ಏನು ಅನ್ಕೊಂಡಿದ್ರಿ ಮುಂಚೆ ಡಿ ಬ್ರಾಯ್ಲ್ ಅಲ್ಲ, ಓಕೆ, ಮುಂಚೆಯಿಂದ ರೇಡಿಯೇಷನ್ನ ಏನು ಅನ್ಕೊಂಡಿದ್ರು, ವೇವ್ ಅಂತ ಅನ್ಕೊಂಡಿದ್ರು. ಓಕೆನಾ, ಸೊ ಇದನ್ನು ಯೂಸ್ ಮಾಡ್ಕೊಂಡು ಸುಮಾರು ಫಿನಾಮಿನಾ ಆಫ್ ರೇಡಿಯೇಷನ್ನ ಎಕ್ಸ್ಪ್ಲೇನ್ ಮಾಡಿದರು, ಲೈಕ್ ರಿಫ್ಲೆಕ್ಷನ್, ರಿಫ್ರ್ಯಾಕ್ಷನ್, ಇಂಟರ್ಫರೆನ್ಸ್, ಡಿಫ್ರ್ಯಾಕ್ಷನ್, ಪೋಲರೈಸೇಷನ್. ಓಕೆನಾ, ಬಟ್ ಹೊಸ ಹೊಸ ಫಿನಾಮಿನಾಗಳು ಡಿಸ್ಕವರ್ ಆಯಿತು ರೇಡಿಯೇಷನ್ದು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆ, ಡುವಲ್ ನೇಚರಲ್ಲಿ ಓದಿದ್ದೀರಾ, ಕಾಂಪ್ಟನ್ ಎಫೆಕ್ಟ್, ರಾಮನ್ ಎಫೆಕ್ಟ್. ಸೊ ಈ ಫಿನಾಮಿನಾಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೇಡಿಯೇಷನ್ನ ವೇವ್ ಅಂತ ಟ್ರೀಟ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಸೊ ಈ ಹೊಸ ಫಿನಾಮಿನಾಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೇಡಿಯೇಷನ್ನ ಪಾರ್ಟಿಕಲ್ಸ್ ಅಂತ ಟ್ರೀಟ್ ಮಾಡಬೇಕಾಯಿತು. ದಟ್ ಇಸ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ವಿಚ್ ಆರ್ ಪಾರ್ಟಿಕಲ್ಸ್. ಸೊ ಹಂಗಾರೆ ರೇಡಿಯೇಷನ್ಗೆ ಎರಡೂ ನೇಚರ್ ಇದೆ ನೋಡಿ, ವೇವ್ ನೇಚರ್ ಆ್ಯಂಡ್ ಪಾರ್ಟಿಕಲ್ ನೇಚರ್. ಅದನ್ನೇ ನಾವೇನಂತೀವಿ, ಡುವಲ್ ನೇಚರ್ ಅಂತ ಕರಿತೀವಿ. ಓಕೆ, ಈಗ ಮ್ಯಾಟರ್ಗೆ ಬನ್ನಿ. ಈಗ ಸೊ ಡಿ ಬ್ರಾಯ್ಲ್ ಏನು ಹೇಳ್ತಾರೆ ಅಂದರೆ, ಯಾವಾಗ ರೇಡಿಯೇಷನ್ಗೆ ಎರಡು ನೇಚರ್ ಇದೆಯೋ ಮ್ಯಾಟರ್ಗೂ ಕೂಡ ಎರಡು ನೇಚರ್ ಇರಬೇಕು ಅಂತ ಡಿ ಬ್ರಾಯ್ಲ್ ಆರ್ಗ್ಯೂ ಮಾಡ್ತಾರೆ. ಬಟ್ ಅಲ್ಲಿವರೆಗೂ ಮ್ಯಾಟರ್ ಏನು ಅನ್ಕೊಂಡಿದ್ವಿ, ಇಸ್ ಮೇಡ್ ಅಪ್ ಆಫ್ ಓನ್ಲಿ ಪಾರ್ಟಿಕಲ್ಸ್ ಅಂತ ಅನ್ಕೊಂಡಿದ್ವಿ. ಮ್ಯಾಟರು ಪಾರ್ಟಿಕಲ್ಸಿಂದ ಮಾಡಲ್ಪಟ್ಟಿದೆ ಅಂತ ಅನ್ಕೊಂಡಿದ್ವಿ. ಓಕೆನಾ, ಬಟ್ ಡಿ ಬ್ರಾಯ್ಲ್ಸ್ ಆರ್ಗ್ಯುಮೆಂಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಈ ಥರ ಯಾರೂ ಆರ್ಗ್ಯೂ ಮಾಡಿರಲಿಲ್ಲ ಅಲ್ಲಿವರೆಗೂ. ಅವ್ರೇನು ಹೇಳ್ತಾರೆ, ಯಾವಾಗ ರೇಡಿಯೇಷನ್ಗೆ ಎರಡು ನೇಚರ್ ಇದೆಯೋ ಡುವಲ್ ನೇಚರ್, ಹಂಗಂದಮೇಲೆ ಮ್ಯಾಟರ್ಗೂ ಕೂಡ ಡುವಲ್ ನೇಚರ್ ಇರಬೇಕು ಅಂತ. ಇಲ್ಲಿವರೆಗೂ ನಾವು ಮ್ಯಾಟರ್ ಇಸ್ ಮೇಡ್ ಆಫ್ ಓನ್ಲಿ ಪಾರ್ಟಿಕಲ್ಸ್ ಅನ್ಕೊಂಡಿದ್ದೀವಿ, ಬಟ್ ಇಲ್ಲ, ಮ್ಯಾಟರ್ಗೂ ವೇವ್ ನೇಚರು ಇದೆ ಅಂತ ಅವ್ರು ಹೇಳ್ತಾರೆ. ದಟ್ ಈಸ್ ಮ್ಯಾಟರ್ ಟು ಹ್ಯಾಸ್ ಡುವಲ್ ನೇಚರ್. ಹಂಗಂದ್ಮೇಲೆ ಮ್ಯಾಟರ್ಗೂ ಕೂಡ
ವೇವ್ ನೇಚರ್ ಇದೆ, ಅಲ್ಲಿಗೆ ಮ್ಯಾಟರ್ಗೂ ಡುವಲ್ ನೇಚರ್ ಆದಂಗೆ ಆಯ್ತಲ್ಲ. ಸೊ ಇದನ್ನೇ ಗ್ರ್ಯಾಂಡ್ ಸಿಮೆಟ್ರಿ ಆಫ್ ಯೂನಿವರ್ಸ್ ಅನ್ನೋದು. ಓಕೆನಾ, ಯಾವಾಗ ರೇಡಿಯೇಷನ್ಗೆ ಎರಡೂ ನೇಚರ್ ಬಂತು ಅಲ್ಲಿಗೆ ಮ್ಯಾಟರ್ಗೂ ಎರಡೂ ನೇಚರ್ ಬರಲೇಬೇಕು ಅಂತ ಅವ್ರು ಹೇಳೋದು. ಸೊ ಬಟ್ ಅಲ್ಲಿವರೆಗೂ ಮ್ಯಾಟರ್ನ ಜಸ್ಟ್ ಪಾರ್ಟಿಕಲ್ಸ್ ಅನ್ಕೊಂಡಿದ್ವಿ. ಡಿಬ್ರಾಯ್ಲ್ ಏನು ಹೇಳ್ತಾರೆ, ಇಲ್ಲ ಇಲ್ಲ ಮ್ಯಾಟರ್ ಆಲ್ಸೋ ಹ್ಯಾಸ್ ಡುವಲ್ ನೇಚರ್. ಸೊ ಮ್ಯಾಟರ್ ಆಲ್ಸೋ ಬಿಹೇವ್ಸ್ ಲೈಕ್ ವೇವ್ಸ್, ಮೀನ್ಸ್ ಮ್ಯಾಟರ್ ಆಲ್ಸೋ ಹ್ಯಾಸ್ ವೇವ್ ನೇಚರ್. ಓಕೆನಾ, ಸೊ ಅಂತಹ ಮ್ಯಾಟರ್ ವೇವ್ಸ್, ಮ್ಯಾಟರ್ ಆಲ್ಸೋ ಹ್ಯಾಸ್ ವೇವ್ ನೇಚರ್. ಸೊ ಆ ವೇವ್ ನೇಚರ್ ಯಾವಾಗ ಬರುತ್ತೆ ಮ್ಯಾಟರ್ಗೆ ಅಂದರೆ, ವೆನ್ ದ ಮ್ಯಾಟರ್ ಈಸ್ ಇನ್ ಮೋಷನ್ ಆಗ ವೇವ್ ನೇಚರ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಂಥ ವೇವ್ಸ್ನ ಏನಂತ ಕರೀತಾರೆ ಡಿಬ್ರಾಯ್ಲ್, ಮ್ಯಾಟರ್ ವೇವ್ಸ್ ಅಂತ ಕರೀತಾರೆ. ಸೊ ವಾಟ್ ಆರ್ ಮ್ಯಾಟರ್ ವೇವ್ಸ್? ಮ್ಯಾಟರ್ ವೇವ್ಸ್ ಆರ್ ದೋಸ್ ವೇವ್ಸ್ ವಿಚ್ ಅರೈಸ್ ವೆನ್ ಮ್ಯಾಟರ್ ಈಸ್ ಇನ್ ಮೋಷನ್. ಓಕೆನಾ, ಸೊ ಆಗ ಡಿಬ್ರಾಯ್ಲ್ ಹಂಗೆ ಆ ಮ್ಯಾಟರ್ ವೇವ್ಸ್ದು ವೇವ್ ಲೆಂತ್ ಕೂಡ ಡೆರೈವ್ ಮಾಡ್ತಾರೆ. ಅದೆಷ್ಟು ಅಂತ ನೋಡಿ, ಸಪೋಸ್ ಎನಿ ಬಾಡಿ ಆಫ್ ಮಾಸ್ ಎಮ್ ಈಸ್ ಮೂವಿಂಗ್ ವಿತ್ ಎ ಸ್ಪೀಡ್ ವಿ ಅನ್ಕೊಳ್ಳಿ. ಸೊ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಮ್ಯಾಟರ್ ವೇವ್ಸ್ ಅಂತ ಡಿಬ್ರಾಯ್ಲ್ ಹೇಳೋದು. ಹಂಗಾರೆ ಆ ಮ್ಯಾಟರ್ ವೇವ್ಸ್ ಅಂದಮೇಲೆ ಅದಕ್ಕೆ ವೇವ್ ಲೆಂತ್ ಇರಲೇಬೇಕಲ್ವ? ಹಂಗಾರೆ ಆ ವೇವ್ ಲೆಂತ್ ಎಷ್ಟು ಹಂಗಾರೆ ಆ ಮ್ಯಾಟರ್ ವೇವ್ದು? ಸೊ ಆ ಮ್ಯಾಟರ್ ವೇವ್ದು ವೇವ್ ಲೆಂತ್ ಎಷ್ಟು ಅಂದರೆ ಹೆಚ್ ಬೈ ಪಿ, ವೆರ್ ಹೆಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ಪಿ ಇಸ್ ದ ಲೀನಿಯರ್ ಮೊಮೆಂಟಮ್ ಆಫ್ ದಟ್ ಮೂವಿಂಗ್ ಮ್ಯಾಟರ್. ಓಕೆ, ಹಂಗಾರೆ ಪಿ ಎಷ್ಟಿರುತ್ತೆ? ನನ್ನ ಹತ್ರ ಮ್ಯಾಟರ್ ಇದೆ ಆಫ್ ಮಾಸ್ ಎಮ್ ಮೂವಿಂಗ್ ವಿತ್ ದ ಸ್ಪೀಡ್ ವಿ, ಹಂಗಾರೆ ಲೀನಿಯರ್ ಮೊಮೆಂಟಮ್ ಇನ್ ಎಮ್ ವಿ. ಹಂಗಾರೆ ದ ವಾಟ್ ಇಸ್ ದ ವೇವ್ ಲೆಂತ್ ಆಫ್ ದಟ್ ಅಸೋಸಿಯೇಟೆಡ್ ಮ್ಯಾಟರ್ ವೇವ್ ಆ್ಯಸ್ ಸೆಡ್ ಬೈ ಡಿಬ್ರಾಯ್ಲ್? ಲ್ಯಾಂಬ್ಡಾ ಇಸ್ ಎಚ್ ಬೈ ಪಿ, ದಟ್ ಇಸ್ ಎಚ್ ಬೈ ಎಮ್ ಎಮ್ ವಿ. ಸೊ ಇದು ದ ವೇವ್ ಲೆಂತ್ ಆಫ್ ದ ಅಸೋಸಿಯೇಟೆಡ್ ಮ್ಯಾಟರ್ ವೇವ್ಸ್ ಅಸೋಸಿಯೇಟೆಡ್ ವಿತ್ ಎನಿ ಬಾಡಿ ಇನ್ ಮೋಷನ್. ಅರ್ಥ ಆಯ್ತಲ್ಲ? ಈಗ ನಮ್ಮ ಮತ್ತೆ ಹೈಡ್ರೋಜನ್ ಆಟಮಿಗೆ ಬನ್ನಿ. ಈಗ ಸೊ ಹೈಡ್ರೋಜನ್ ಆಟಮಲ್ಲಿ ಏನಿದೆ? ಒಂದು ನ್ಯೂಕ್ಲಿಯಸ್ ಇದೆ, ಅದರ ಸುತ್ತ ಒಂದು ಎಲೆಕ್ಟ್ರಾನ್ ಸುತ್ತಾ ಇದೆ. ಸೊ ಬೋರ್ ಏನು ಹೇಳ್ತಾರೆ, ಈ ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತಲ್ಲಿ ಸುತ್ತಾ ಇದೆ ಅಂತ ಹೇಳ್ತಾರೆ. ಓಕೆನಾ, ಓಕೆ. ಸೊ ಎಲೆಕ್ಟ್ರಾನ್ ಏನು? ಮ್ಯಾಟರ್. ಎಲೆಕ್ಟ್ರಾನ್ ಏನಾಗ್ತಾ ಇದೆ ಒಂದು ಹೈಡ್ರೋಜನ್ ಆಟಮಲ್ಲಿ? ಮೂವ್ ಆಗ್ತಾ ಇದೆ. ಯಾವ ಥರ? ಸರ್ಕ್ಯುಲರ್ ಪಾತಲ್ಲಿ. ಹಂಗಂದ್ಮೇಲೆ ಅದು ಮ್ಯಾಟರ್ ಆಗಿರೋದ್ರಿಂದ ಅದಕ್ಕೆ ಏನಿರಬೇಕು? ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಮ್ಯಾಟರ್ ವೇವ್. ಆ ವೇವ್ನ ಎಲೆಕ್ಟ್ರಾನ್ ವೇವ್ ಅಂತ ಕರೆದು ಬಿಡೋಣ. ಓಕೆನಾ, ಬಿಕಾಸ್ ನಾವು ಮ್ಯಾಟರ್ ವೇವ್ ಆಫ್ ಎಲೆಕ್ಟ್ರಾನ್ನ ಡೀಲ್ ಮಾಡ್ತಾ ಇರೋದು. ಸೊ ಎಲೆಕ್ಟ್ರಾನ್ ಇಸ್ ಮ್ಯಾಟರ್, ಇಟ್ ಈಸ್ ಮೂವಿಂಗ್ ಇನ್ ದ ಹೈಡ್ರೋಜನ್ ಐಟಮ್ ಇನ್ ಸರ್ಕ್ಯುಲರ್ ಆರ್ಬಿಟ್ ಅರೌಂಡ್ ದ ನ್ಯೂಕ್ಲಿಯಸ್. ಸಿನ್ಸ್ ಇಟ್ ಈಸ್ ಮೂವಿಂಗ್, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ವೇವ್, ದಟ್ ವೇವ್ ಇಸ್ ಕಾಲ್ಡ್ ಮ್ಯಾಟರ್ ವೇವ್, ಅದನ್ನ ಎಲೆಕ್ಟ್ರಾನ್ ವೇವ್ ಅಂತ ಕರೆಯೋಣ. ಓಕೆನಾ, ಸೊ ಈಗ ನೋಡಿ ಕ್ವಾಂಟೈಸೇಷನ್ ರೂಲ್ ಹೆಂಗೆ ಬಂತು ಅಂತ ಗೊತ್ತಾಗುತ್ತೆ ನೋಡಿ ಈಗ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಓನ್ಲಿ ದೋಸ್ ಆರ್ಬಿಟ್ಸ್ ಆರ್ ಪಾಸಿಬಲ್ ವಿಚ್ ಕ್ರಿಯೇಟ್ ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಆಫ್ ದ ಎಲೆಕ್ಟ್ರಾನ್ ವೇವ್. ಅರ್ಥ ಆಯ್ತಾ? ಸೊ ಅಂತಹ ಆರ್ಬಿಟ್ಸ್ ಮಾತ್ರ ಸಾಧ್ಯ. ಯಾವ ಆರ್ಬಿಟ್ಗಳು ಈ ಎಲೆಕ್ಟ್ರಾನ್ ವೇವ್ದು ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡುತ್ತೆ ಅಂತ ಆರ್ಬಿಟ್ಸ್ ಮಾತ್ರ ಸಾಧ್ಯ ಅಂತ ಡಿಬ್ರಾಯ್ಲ್ ಹೇಳೋದು. ಈ ಸ್ಟೇಷನರಿ ವೇವ್ಸ್ ಏನು ಅಂತ ಒಂದು ಸ್ಮಾಲ್ ಡಿವಿಯೇಷನ್. ಸೊ ನಿಮ್ಮ ಫಸ್ಟ್ ಪಿಯು ಓದಿರ್ತೀರ ವೇವ್ಸ್ ಚಾಪ್ಟ್ರಲ್ಲಿ. ಸ್ಟೇಷನರಿ ವೇವ್ಸ್ ಅಥವಾ ಸ್ಟ್ಯಾಂಡಿಂಗ್ ವೇವ್ಸ್ ಅಂದರೆ ಎ ವೇವ್ಸ್ ಕನ್ಫೈನ್ಡ್ ಟು ಎ ಸ್ಮಾಲ್ ರೀಜನ್ ಆಫ್ ಸ್ಪೇಸ್. ಓಕೆನಾ, ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಒಂದು ಸ್ಟ್ರಿಂಗ್ ತಗೊಳ್ಳಿ, ಆ ಸ್ಟ್ರಿಂಗ್ನ ಎಂಡ್ಸ್ನ ಫಿಕ್ಸ್ ಮಾಡಿಬಿಡಿ ಫರ್ಮ್ಲಿ. ಓಕೆನಾ, ಆಮೇಲೆ ಆ ಸ್ಟ್ರಿಂಗ್ನ ಪ್ಲಕ್ ಮಾಡಿ, ಆಗ ನಿಮ್ಗೆ ವೇವ್ಸ್ ಕ್ರಿಯೇಟ್ ಆಗುತ್ತೆ ನೋಡಿ ಆ ಸ್ಟ್ರಿಂಗಲ್ಲಿ. ಸೊ ಈ ಕ್ರಿಯೇಟ್ ಆದಂಥ ವೇವ್ಸ್ ಇಷ್ಟು ಜಾಗದಲ್ಲಿ ಮಾತ್ರ ಇರುತ್ತೆ. ಆ ಸ್ಟ್ರಿಂಗ್ ಇರೋದು ಎಷ್ಟುದ್ದ, ಅಷ್ಟುದ್ದದಲ್ಲಿ ಮಾತ್ರ ಆ ವೇವ್ಸ್ ಇರುತ್ತೆ. ಇಂಥ ವೇವ್ಸ್ನ ಸ್ಟೇಷನರಿ ವೇವ್ಸ್ ಅಂತ ಕರಿತೀರ. ಇದು ಲಾಸ್ಟ್ ಇಯರ್ ವೇವ್ಸ್ ಚಾಪ್ಟ್ರಲ್ಲಿ ನೀವು ಕಲ್ತಿದ್ದೀರ. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ನಮ್ಮ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ ಮ್ಯೂಸಿಕಲ್ಲಿ, ತಂತಿನ ಯೂಸ್ ಮಾಡ್ಕೊಳ್ಳೋವಂಥ ಇನ್ಸ್ಟ್ರೂಮೆಂಟ್ಸ್ಗಳು ಯಾವುದವು? ವಯಲಿನ್, ಗಿಟಾರ್, ವೀಣಾ. ಅರ್ಥ ಆಯ್ತಲ್ಲ? ಸೊ ಇವು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್. ಸೊ ಆ ಗಿಟಾರಿಸ್ಟ್ ಏನು ಮಾಡ್ತಾರೆ, ಆ ಗಿಟಾರ್ನ ಪ್ಲೇ ಮಾಡ್ತಾರೆ, ಅಂದರೆ ಆ ಸ್ಟ್ರಿಂಗ್ಸ್ನ ಪ್ಲಕ್ ಮಾಡ್ತಾರೆ.
ಆ ಸ್ಟ್ರಿಂಗ್ಸ್ ಪ್ಲಕ್ ಮಾಡಾಗದಾಗ ಆ ಸ್ಟ್ರಿಂಗ್ಸಲ್ಲಿ ವೈಬ್ರೇಟ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ, ವೇವ್ಸ್ ಬರುತ್ತೆ, ಸ್ಟ್ಯಾಂಡಿಂಗ್ ವೇವ್ಸ್. ಆ ಸ್ಟ್ಯಾಂಡಿಂಗ್ ವೇವ್ಸ್ ತನ್ನ ಸುತ್ತ ಇರೋ ಏರ್ ಮಾಲಿಕ್ಯೂಲ್ಸ್ನೂ ಮೂವ್ ಮಾಡಿದಾಗ ಆಗ ನಮ್ಗೆ ಮ್ಯೂಸಿಕ್ ಕೇಳುತ್ತೆ. ಓಕೆನಾ? ಆ ಸ್ಟ್ಯಾಂಡಿಂಗ್ ವೇವ್ಸ್, ಆ ಸ್ಟ್ರಿಂಗಲ್ಲಿ ಕ್ರಿಯೇಟ್ ಆದಂಥ ಸ್ಟ್ಯಾಂಡಿಂಗ್ ವೇವ್ಸು ನಮ್ಮ ಏರ್ ಮಾಲಿಕ್ಯೂಲ್ಸಲ್ಲೂ ಸೌಂಡ್ ವೇವ್ ಉತ್ಪತ್ತಿ ಮಾಡಿ ಅದೇ ನಮಗೆ ಮ್ಯೂಸಿಕ್ ಆಗಿ ಕೇಳೋದು. ಓಕೆನಾ? ಸೊ ಅಂತಹ ಒಂದು ಸ್ಟ್ರಿಂಗ್ ತಗೊಳ್ಳಿ, ಬಿಟ್ವೀನ್ ಟು ರಿಜಿಡ್ ಬೌಂಡ್ರೀಸ್, ಅಂದರೆ ಫಿಕ್ಸ್ ಆಗ್ಬಿಟ್ಟಿದೆ ಸ್ಟ್ರಿಂಗ್ ಇಲ್ಲಿ, ಈ ಪಾಯಿಂಟ್ಸ್ ಮೂವ್ ಆಗೋಕ್ಕಾಗಲ್ಲ, ಇನ್ನು ಮಿಕ್ಕದ ಭಾಗ ಸ್ಟ್ರಿಂಗು ಮೂವ್ ಆಗಬಹುದು. ಓಕೆನಾ? ಲೆಟ್ ಎಲ್ ಬಿ ದ ಲೆಂತ್ ಆಫ್ ದ ಸ್ಟ್ರಿಂಗ್, ನಮ್ಮ ಸ್ಟ್ರಿಂಗಿನ ಲೆಂತ್ ಎಷ್ಟಿರಲಿ, ಎಲ್ಲಿರಲಿ, ಈಗ ಫಸ್ಟ್ ಮೋಡ್ ಹೆಂಗೆ ಸಿಗುತ್ತೆ ನಿನಗೆ, ಮಿಡ್ಲಲ್ಲಿ ಪ್ಲಕ್ ಮಾಡಿದ್ರೆ ನೀನು ಆ ಸ್ಟ್ರಿಂಗ್ನ ನಿನಗೆ ಫಸ್ಟ್ ಮೋಡ್ ಆಫ್ ಸ್ಟೇಷನರಿ ವೇವ್ಸ್ ಸಿಗುತ್ತೆ ನೋಡು. ಓಕೆನಾ? ಸೊ ಫಸ್ಟ್ ಮೋಡ್ ಅಂದರೆ ಈ ಸ್ಟ್ರಿಂಗ್ ಹಿಂಗೆ ಮೂವ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತೆ. ಓಕೆ? ಸೊ ಹಂಗಾರೆ ಈ ಫಸ್ಟ್ ಮೋಡಿನ ಲೆಂತ್ಗೂ, ಈ ಫಸ್ಟ್ ಮೋಡಿನ ವೇವ್ ಲೆಂತ್ಗೂ ಲೆಂತ್ ಆಫ್ ದ ಸ್ಟ್ರಿಂಗ್ಗೂ ಹೆಂಗೆ ರಿಲೇಷನ್? ಸೊ ಒಂದು ಫುಲ್ ಸೈಕಲ್ನೇ ವೇವ್ ಲೆಂತ್ ಅಂತ ಕರೆಯೋದಲ್ವಾ, ಒಂದು ಫುಲ್ ಸೈಕಲ್ ಆಫ್ ವೇವ್ನ. ಸೊ ನೋಡಿ, ಈಗ ಇದು ಒಂದು ವೇವ್ ಲೆಂತ್ ಇದು, ಬಟ್ ನಿಮ್ಮ ಸ್ಟ್ರಿಂಗಲ್ಲಿ ಇರೋದು ಎಷ್ಟು ವೇವ್ ನೋಡಿ, ಎಷ್ಟು ಸೈಕಲ್ ಇದೆ, ಅರ್ಧ ಸೈಕಲ್ ಮಾತ್ರ ಇದೆ ನೋಡಿ. ಸೊ ಈ ಮೋಡಿನ ವೇವ್ ಲೆಂತ್ ಲ್ಯಾಂಬ್ಡಾ ಒನ್ ಆದರೆ, ಹಂಗಂದ್ರೆ ಲ್ಯಾಂಬ್ಡಾ ಒನ್ಗೂ ಲೆಂತ್ ಆಫ್ ದ ಸ್ಟ್ರಿಂಗ್ಗೂ ಏನು ಸಂಬಂಧ? ಸಾರಿ, ಇದು ಒಂದು ಫುಲ್ ಸೈಕಲಿನ ಲೆಂತ್ ವೇವ್ ಲೆಂತ್ ಅನ್ನೋದು. ಹಾಂ ನೋಡಿ, ಈಗ ಅರ್ಧ ವೇವ್ ಅಷ್ಟೇ ಇದೆ ನೋಡಿ, ಅರ್ಧ ಭಾಗ ಇದೆ ನೋಡಿ ಅಷ್ಟೇ, ಅರ್ಧ ಭಾಗ ಸೈಕಲ್ ಇದೆ. ಓಕೆನಾ? ಆ ಅರ್ಧ ಭಾಗ ಸೈಕಲ್ ಮಾತ್ರ ಈ ಸ್ಟ್ರಿಂಗಲ್ಲಿ ಉತ್ಪತ್ತಿ ಆಗಿರೋದು. ಬಟ್ ವೇವ್ ಲೆಂತ್ ಅಂದರೆ ಎಷ್ಟು? ಫುಲ್ ಸೈಕಲ್ದ ಲೆಂತು ನ ಲ್ಯಾಂಬ್ಡಾ ಅಂತ ಕರೆಯೋದು. ಸೊ ವೇವ್ ಲೆಂತ್ ಆಫ್ ದಿಸ್ ಮೋಡ್ ಏನು? ಲ್ಯಾಂಬ್ಡಾ ಒನ್ ಇರಲಿ. ಹಂಗಾರೆ ಲೆಂತ್ ಆಫ್ ದ ಸ್ಟ್ರಿಂಗ್ಗೂ ಲ್ಯಾಂಬ್ಡಾ ಒನ್ಗೂ ಏನು ರಿಲೇಷನ್ನು? ಸೊ ನಮ್ಮ ಲೆಂತ್ ಆಫ್ ದ ಸ್ಟ್ರಿಂಗ್ ಅರ್ಧದಷ್ಟಿದೆ ಅಲ್ವಾ ಲ್ಯಾಂಬ್ಡಾ ಒಂದು? ಯಾಕೇಳಿ, ಇದು ಅರ್ಧ ಅಷ್ಟೇ ಇರೋದು ನೋಡಿ, ಫುಲ್ ಇಲ್ಲಿ ಇನ್ನೂ ಉದ್ದ ಇದ್ದಿದ್ರೆ ಸ್ಟ್ರಿಂಗ್ ಫುಲ್ ಸಿಕ್ತಿತ್ತೇನ, ಬಟ್ ಇಲ್ಲಿ ಸ್ಟಾಪ್ ಆಗ್ಬಿಟ್ಟಿದೆಯಲ್ಲ. ಸೊ ನಮ್ಮ ಲೆಂತ್ ಆಫ್ ದ ಸ್ಟ್ರಿಂಗ್ ಇಸ್ ಹಾಫ್ ಆಫ್ ಲ್ಯಾಂಬ್ಡಾ ಒನ್. ಓಕೆನಾ? ಇದು ಫಸ್ಟ್ ಮೋಡ್. ಅದೇ ಥರ ಸೆಕೆಂಡ್ ಮೋಡಕ್ಕೆ ಬನ್ನಿ ಈಗ. ಸೊ ಸೆಕೆಂಡ್ ಮೋಡ್ಗೆ ನಾನೇನು ಮಾಡ್ತೀನಿ, ಎರಡು ಕಡೆ ಸ್ಟ್ರಿಂಗ್ಸ್ನ ಪ್ಲಕ್ ಮಾಡ್ಬೇಕು ಇಲ್ಲಿ. ಆಗ ಹೆಂಗೆ ಕ್ರಿಯೇಟ್ ಆಯಿತು ನೋಡಿ ಆಗ. ಸೊ ನನ್ನ ಸ್ಟ್ರಿಂಗ್ ಹಿಂಗಾಯಿತು, ಆಮೇಲೆ ಇದು ಉಲ್ಟಾ ಆಯಿತು, ಇದು ಈ ಥರ ಆಯಿತು. ಸೊ ಹಿಂಗೆ ವೈಬ್ರೇಟ್ ಆಗ್ತಾರೆ ಸ್ಟ್ರಿಂಗ್ ಅದೇ ಲೆಂತ್ ಮಧ್ಯ, ಇನ್ ಬಿಟ್ವೀನ್ ದ ಸೇಮ್ ಲೆಂತ್. ಇವೆಲ್ಲ ಕಲ್ತಿದ್ದೀರಾ ಸ್ಟೇಷನರಿ ವ್ಯವಸ್ಥೆಯಲ್ಲಿ? ಇಲ್ಲೊಂದು ಉದಾಹರಣೆ ಕೊಡ್ತಾ ಇರೋದಷ್ಟೇ. ಈಗ ಸೆಕೆಂಡ್ ಮೋಡಿನ ವೇವ್ ಲೆಂತ್ ಲ್ಯಾಂಬ್ಡಾ ಟೂ ಅಂತೀನಿ. ಈಗ ಲ್ಯಾಂಬ್ಡಾ ಟೂಗೂ ಲೆಂತ್ ಆಫ್ ದ ಸ್ಟ್ರಿಂಗ್ಗೂ ಏನು ರಿಲೇಷನ್ ನೀವೇ ಹೇಳಿ. ಇಲ್ಲಿ ಒಂದು ಕಂಪ್ಲೀಟ್ ಸೈಕಲ್ ಇದೆ ನೋಡಿ ವೇವ್ದು ಸೆಕೆಂಡ್ ಮೋಡಲ್ಲಿ. ಸೊ ಈ ಥರ ವೈಬ್ರೇಟ್ ಮಾಡ್ತಾರೆ ಸ್ಟ್ರಿಂಗು, ಇದ ಮೇಲೆ ಹೋದ್ರೆ ಇದು ಕೆಳಗಿರುತ್ತೆ, ಇದು ಕೆಳಗಿದ್ದಾಗ ಇದ ಮೇಲೆ ಇರುತ್ತೆ. ಸೊ ಈ ಮೋಡ್ದು ವೇವ್ ಲೆಂತ್ ಲ್ಯಾಂಬ್ಡಾ ಟೂ ಇರಲಿ. ಸೊ ಲ್ಯಾಂಬ್ಡಾ ಟೂಗೂ ಎಲ್ಲಿಗೂ ಏನು ಸಂಬಂಧ? ಸೊ ನೋಡಿ, ಫುಲ್ ಸೈಕಲೇ ಇದೆಯಲ್ಲ, ಹಂಗಾರೆ ಲ್ಯಾಂಬ್ಡಾ ಟು ಎಲ್ಲಕ್ಕೆ ಸಮ ಆಗೋಯ್ತು, ಎಲ್ ಈಕ್ವಲ್ಸ್ ಲ್ಯಾಂಬ್ಡಾ ಟು. ಅರ್ಥ ಆಯ್ತಾ? ಥರ್ಡ್ ಮೋಡ್ಗೆ ಬನ್ನಿ ಈಗ. ಒಂದು ಕಂಪ್ಲೀಟ್ ಸೈಕಲ್ನ ಲ್ಯಾಂಬ್ಡಾ ಅನ್ನೋದು, ಥರ್ಡ್ ಮೋಡ್ಗೆ ಬನ್ನಿ ಈಗ. ಸೊ ಥರ್ಡ್ ಮೋಡಲ್ಲಿ ಮೂರು ಕಡೆ ಪ್ಲಕ್ ಮಾಡ್ತೀರಾ ನೀವು, ಮೂರು ಕಡೆ ಇಲ್ಲಿ ಇಲ್ಲಿ ಇಲ್ಲಿ, ಆಗ ನಿಮಗೆ ಥರ್ಡ್ ಮೋಡ್ ಕ್ರಿಯೇಟ್ ಆಯಿತು ನೋಡಿ. ಥರ್ಡ್ ಮೋಡ್ದು ವೇವ್ ಲೆಂತ್ ಲ್ಯಾಂಬ್ಡಾ ತ್ರೀ ಅಂತೀನಿ, ಲ್ಯಾಂಬ್ಡಾ ತ್ರೀಗೂ ಎಲ್ಲಿಗೂ ಏನು ಸಂಬಂಧ ನೋಡಿ ಈಗ ಥರ್ಡ್ ಮೋಡಲ್ಲಿ. ಸೊ ಲ್ಯಾಂಬ್ಡಾ
ಇಲ್ಲಿ ಒಂದೂವರೆ ವೇವ್ ಸೈಕಲ್ ಇದೆ ನೋಡಿ, ಒಂದೂವರೆ ಸೈಕಲ್ ಇದೆ ಇದರೊಳಗೆ. ಸೊ ಹಂಗಂದ್ಮೇಲೆ ಎಲ್ಲೇನಕ್ಕೆ ಸಮ ಹಂಗಾರೆ 3/2 ಲ್ಯಾಮ್ಡಾ 3 ಸಮ ಅಲ್ವಾ ನೋಡಿ. ಎಲ್ಲೊಳಗೆ ಒಂದು ಫುಲ್ ಸೈಕಲ್ ಪ್ಲಸ್ ಇನ್ನೊಂದು ಹಾಫ್ ಸೈಕಲ್ ಇದೆ. ಸೊ ಹಂಗಾರೆ ಫುಲ್ ಸೈಕಲ್ ಅಂದರೆ ಲ್ಯಾಮ್ಡಾ 3 ಪ್ಲಸ್ ಇನ್ನೊಂದು ಅರ್ಧ ಲ್ಯಾಮ್ಡಾ 3 ಇದೆ. ಹಂಗಾರೆ ಎಷ್ಟು ಟೋಟಲ್ ಎಷ್ಟಿದೆ ಹಂಗಾರೆ 3/2 ಲ್ಯಾಮ್ಡಾ 3. ಸೊ ನೋಡಿ, ಇಂಥ ವೇವ್ಸ್ನ ಸ್ಟೇಷನರಿ ವೇವ್ಸ್ ಅಂತ ಕರಿತೀವಿ. ಸ್ಟೇಷನರಿ ವೇವ್ಸ್ ಹೆಂಗಿರುತ್ತೆ, ಅವು ಒಂದು ಸ್ಮಾಲ್ ರೀಜನ್ ಆಫ್ ಸ್ಪೇಸ್ಗೆ ಕನ್ಫೈನ್ ಆಗಿರುತ್ತೆ, ಓಕೆನಾ. ಆಮೇಲೆ ಅವುಗಳಲ್ಲಿ ಹಲವಾರು ಮೋಡ್ಸ್ಗಳು ಇರ್ತವೆ. ಅದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಫಸ್ಟ್ ಮೋಡ್, ಸೆಕೆಂಡ್ ಮೋಡ್, ಥರ್ಡ್ ಮೋಡ್ ಆಫ್ ಎ ಸ್ಟ್ರಿಂಗ್ ಬಿಟ್ವೀನ್ ಟು ರಿಜಿಡ್ ಬೌಂಡ್ರೀಸ್, ಓಕೆ. ಸೊ ಡಿಬ್ರಾಯ್ಲು ಇದೇ ಆರ್ಗ್ಯುಮೆಂಟ್ ನಮ್ಮ ಹೈಡ್ರೋಜನ್ ಆಟಮ್ಗೆ ಹಾಕ್ತಾರೆ. ಹೇಗೆ ಹಾಕ್ತಾರೆ ನೋಡಿ, ಈಗ ಅವ್ರೇನು ಹೇಳ್ತಾರೆ, ನಮ್ಮ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ ಅಲ್ವಾ ಸರ್ಕ್ಯುಲರ್ ಆರ್ಬಿಟಲ್ಲಿ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಆಟಮ್. ಈ ಇದಕ್ಕೂ ಕೂಡ ಒಂದು ಅಸೋಸಿಯೇಟೆಡ್ ವೇವ್ ಇದೆ, ಅದನ್ನೇ ಎಲೆಕ್ಟ್ರಾನ್ ವೇವ್ ಅಂತ ಕರೆಯೋಣ. ಸೊ ಓನ್ಲಿ ದೋಸ್ ಆರ್ಬಿಟ್ಸ್ ಆರ್ ಪಾಸಿಬಲ್ ಫಾರ್ ವಿಚ್ ಕ್ರಿಯೇಟ್ಸ್ ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಆಫ್ ದಟ್ ಎಲೆಕ್ಟ್ರಾನ್ ವೇವ್. ಅರ್ಥ ಆಯ್ತಾ? ಅಂಥ ಆರ್ಬಿಟ್ಸ್ಗಳು ಮಾತ್ರ ಸಾಧ್ಯ. ಎಂಥ ಆರ್ಬಿಟ್ಸ್ಗಳು ಆ ಎಲೆಕ್ಟ್ರಾನ್ ವೇವ್ದು ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತವೆ ಅಂಥವು ಮಾತ್ರ ಸಾಧ್ಯ ಅಂತ, ಓಕೆನಾ. ಸೊ ಈ ಥರ ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ, ಸೊ ಏನಾಗಬೇಕು ಅಂದರೆ, ಆ ನಮ್ಮ ಆರ್ಬಿಟಿನ ಸರ್ಕಂಫರೆನ್ಸ್ ಇರುತ್ತಲ್ಲ ಅದು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ವೇವ್ ಆಗಬೇಕು. ನೋಡಿ, ಎಂಥ ಆರ್ಬಿಟ್ಗಳು ಮಾತ್ರ ಸಾಧ್ಯ. ಸೊ ಆ ಆರ್ಬಿಟ್ಗಳ ಸರ್ಕಂಫರೆನ್ಸಲ್ಲಿ ಇಂಟಿಗ್ರಲ್ ನಂಬರ್ ಆಫ್ ಎಲೆಕ್ಟ್ರಾನ್ ವೇವ್ ಸೈಕಲ್ಸ್ ಇರಬೇಕು, ಓಕೆನಾ. ಅರ್ಥ ಆಯ್ತಲ್ಲ? ಸೊ ಮೊದಲನೇ ಆರ್ಬಿಟಲ್ಲಿ ಒಂದು ವೇವ್ ಸೈಕಲ್ ಇರಬೇಕು ನೋಡಿ. ಸೊ ಸರ್ಕಂಫರೆನ್ಸ್ 1 ಅಂತ ಕರಿತೀನಿ. ಸೊ ಮೊದಲನೇ ಸರ್ಕಂಫರೆನ್ಸಲ್ಲಿ ಒಂದು ವೇವ್ ಸೈಕಲ್ ಇರಬೇಕು ಆಫ್ ಎಲೆಕ್ಟ್ರಾನ್ ವೇವ್. ಈಗ ಸರ್ಕಂಫರೆನ್ಸ್ 2 ಅದ್ಯಾವುದು ಸಾಧ್ಯ ಅಂದರೆ, ಅಲ್ಲಿ 2 ಸೈಕಲ್ ಆಫ್ ಎಲೆಕ್ಟ್ರಾನ್ ವೇವ್ ಇರಬೇಕು, ಎಲೆಕ್ಟ್ರಾನ್ ವೇವ್ ಸೈಕಲ್ ಅಂತೀನಿ. ಒಂದು ಸೈಕಲ್ ಅಂದರೆ ನೋಡಿ ಇದು ಇಷ್ಟು, ಈಗ ಸರ್ಕಂಫರೆನ್ಸ್ 3 ಅಲ್ಲಿ 3 ಎಲೆಕ್ಟ್ರಾನ್ ವೇವ್ ಸೈಕಲ್ ಇರಬೇಕು. ಅರ್ಥ ಆಯ್ತಾ? ಸೊ ಫಸ್ಟ್ ಸರ್ಕಂಫರೆನ್ಸ್ ಹೆಂಗ್ ಬರುತ್ತೆ ನೋಡೋಣ. ಈಗ ಒಂದು ವೇವ್ ಸೈಕಲ್ ಇರಬೇಕಂತೆ ನೋಡಿ. ಈಗ ಸೊ ಒಂದು ಸೈಕಲ್ ಇದು ತಾನೆ ಒಂದು ಸೈಕಲ್ ನೋಡಿ. ಸೊ ಇದೊಂದು ಸೈಕಲ್, ಇದು ಇನ್ನೊಂದು ಸೈಕಲ್ ನೋಡಿ, ಹಾಫ್ ಸೈಕಲ್ ಇನ್ನೊಂದು ಹಾಫ್ ಸೈಕಲ್ ಆಯ್ತಲ್ಲ ಒಂದು ಸೈಕಲ್. ಸೊ ಮೊದಲನೇ ಸರ್ಕಂಫರೆನ್ಸಲ್ಲಿ ಒಂದು ಸೈಕಲ್ ಆಫ್ ಎಲೆಕ್ಟ್ರಾನ್ ವೇವ್ ಇರ್ಬೇಕು, ಆಯ್ತಲ್ಲ ಒಂದು ಸೈಕಲ್ ಆಯ್ತು ನೋಡಿ. ಬಿಕಾಸ್ ಎಲೆಕ್ಟ್ರಾನ್ ಇಷ್ಟ್ರೊಳ ಇದ್ರ ಸುತ್ತ ಇರ್ಬೇಕು ಅಷ್ಟೇ, ಅದ್ರ ಆದ್ರಿಂದ ಇಲ್ಲಿ ಮತ್ತೆ ಈ ಸೈಕಲ್ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ, ಓಕೆ. ಹಂಗಾರಿದ್ರೆ ಸರ್ಕಂಫರೆನ್ಸ್ ಎಷ್ಟು, ಮಾಸ್ ಆಫ್ ಎಲೆಕ್ಟ್ರಾನ್ ಎಮ್ ಇರಲಿ, ಸ್ಪೀಡ್ ಆಫ್ ಎಲೆಕ್ಟ್ರಾನ್ V1 ಇರಲಿ ಈ ಫಸ್ಟ್ ಆರ್ಬಿಟ್ಗೆ, ರೇಡಿಯಸ್ ಆಫ್ ಎಲೆಕ್ಟ್ರಾನ್, ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ R1 ಇರಲಿ. ಸೊ ಓಕೆನಾ. ಸೊ ಈ ಸರ್ಕಂಫರೆನ್ಸ್ ಆಫ್ ದಿಸ್ ಆರ್ಬಿಟ್ ಎಷ್ಟು, ಹಂಗಾರೆ ರೇಡಿಯಸ್ ಆಫ್ ದಿಸ್ ಆರ್ಬಿಟ್ R1 ಇದೆ. ಸೊ ಸರ್ಕಂಫರೆನ್ಸ್ ಆಫ್ ದಿಸ್ ಆರ್ಬಿಟ್ ಏನಾಯಿತು, 2πr₁. ಸೊ ಎಷ್ಟು ಸೈಕಲ್ ಇದೆ ಇಲ್ಲಿ, ಒಂದು ಸೈಕಲ್ ಇದೆ ಆಫ್ ಎಲೆಕ್ಟ್ರಾನ್ ವೇವ್ λ₁ ಅಂತ ಕರೆಯೋಣ. ಸೆಕೆಂಡ್ ಸೈಕಲಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ ನೋಡಿ ನಿಮಗೀಗ. ಈಗ ಸೆಕೆಂಡ್ ಆರ್ಬಿಟಿಗೆ ಬನ್ನಿ ಈಗ. ಸೊ ಸೆಕೆಂಡ್ ಆರ್ಬಿಟಿನ ಸರ್ಕಂಫರೆನ್ಸ್ 2
ಅಲ್ಲಿ ಟೂ ಸೈಕಲ್ಸ್ ಇರಬೇಕು. ಐ ಕ್ಲಿಯರ್ ಆಗಿಬಿಡುತ್ತೆ ನೋಡಿ, ಸೆಕೆಂಡ್ ಆರ್ಬಿಟಿನ ಸರ್ಕಂಫರೆನ್ಸಲ್ಲಿ ಟೂ ಎಲೆಕ್ಟ್ರಾನ್ ವೇವ್ ಸೈಕಲ್ ಇರಬೇಕು. ಸೊ ಅದು ಹೆಂಗೆ ಬರುತ್ತೆ ನೋಡೋಣ. ಈಗ ಇದು ನಮ್ಮ ನ್ಯೂಕ್ಲಿಯಸ್, ಇದು ಸೆಕೆಂಡ್ ಆರ್ಬಿಟ್ ಬರಿತಾ ಇದ್ದೀನಿ. ಈಗ ನೋಡಿ ಸೆಕೆಂಡ್ ಆರ್ಬಿಟ್ ನೋಡಿ, ಓಕೆನಾ. ಸೊ ನಮ್ಮ ಸೆಕೆಂಡ್ ಆರ್ಬಿಟಲ್ಲಿ ಎರಡು ವೇವ್ ಸೈಕಲ್ಸ್ ಇರಬೇಕು, ಅಂದರೆ ಈ ಥರದ್ದು ಎರಡು ವೇವ್ ಸೈಕಲ್ಸ್ ಇರಬೇಕು. ಸೊ ನೋಡಿ, ಒಂದು ಸೈಕಲ್ ಆಯ್ತಾ, ಎರಡು ಸೈಕಲ್ಸ್ ಆಯ್ತು ನೋಡಿ. ಸೊ ಹಂಗಾರೆ ಸೆಕೆಂಡ್ ಆರ್ಬಿಟ್ದು ರೇಡಿಯಸ್ ಆರ್ ಟು ಇರಲಿ, ಹಂಗಾರೆ ಸರ್ಕಂಫ್ರೆನ್ಸ್ ಆಫ್ ದ ಆರ್ಬಿಟ್ ಎಷ್ಟು, ಟೂ ಪೈ ಆರ್ ಟು. ಇಲ್ಲಿ ಎಷ್ಟು ವೇವ್ ಸೈಕಲ್ಸ್ ಇದೆ, ಎರಡು ವೇವ್ ಸೈಕಲ್ಸ್ ಇದೆ. ಸೊ ಸೆಕೆಂಡ್ ಆರ್ಬಿಟ್ದು ವೇವ್ ಸೈಕಲ್ದು ವೇವ್ ಲೆಂತ್ ಎಷ್ಟು ಇರಲಿ, ಲ್ಯಾಮ್ಡಾ ಟು ಇರಲಿ. ಸೊ ಟೂ ಪೈ ಆರ್ ಟು ಟ್ವೈಸ್ ದ ವೇವ್ ಲೆಂತ್ ಆಫ್ ದ ಸೆಕೆಂಡ್ ವೇವ್ ಸೈಕಲ್, ಓಕೆನಾ. ಈ ಥರ ಎಂಥ ಆರ್ಬಿಟಿಗೆ ಬನ್ನಿ ಈಗ, ಎಂಥ ಆರ್ಬಿಟ್. ಸೊ ಎಂಥ ಆರ್ಬಿಟಿನ ರೇಡಿಯಸ್ ಆರ್ ಎನ್ ಇರಲಿ. ಈಗ ಹಂಗಾರೆ ಎಂಥ ಆರ್ಬಿಟ್ ಸರ್ಕಂಫ್ರೆನ್ಸ್ ಏನಾಯಿತು, ಟೂ ಪೈ ಆರ್ ಎನ್ ಆಯಿತು. ಎಂಥ ಆರ್ಬಿಟಲ್ಲಿ ಎಷ್ಟು ಸೈಕಲ್ಸ್ ಇರಲಿ, ಎನ್ ಸೈಕಲ್ಸ್ ಇರುತ್ತೆ, ಅದೇ ಡಿ ಬ್ರಾಗಿಲ್ ಹೇಳಿರೋದು. ವೇವ್ ಲೆಂತ್ ಆಫ್ ದಟ್ ಎಲೆಕ್ಟ್ರಾನ್ ವೇವ್ ಇನ್ ದಟ್ ಎಂಥ ಆರ್ಬಿಟ್ ಎಷ್ಟಿರಲಿ, ಲ್ಯಾಮ್ಡಾ ಎನ್ ಇರಲಿ. ಇದೇ ನೋಡಿ, ಈ ರಿಲೇಷನ್ನೇ ನಮಗೆ ಬೇಕಾಗಿದೆ. ಸೊ ಟೂ ಪೈ ಆರ್ ಎನ್ ಇಸ್ ಎನ್ ಟೈಮ್ಸ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಎಂಥ ಆರ್ಬಿಟ್. ಅರ್ಥ ಆಯ್ತಲ್ಲ, ಟೂ ಪೈ ಆರ್ ಎನ್ ಇಸ್ ದ ಸರ್ಕಂಫ್ರೆನ್ಸ್ ಆಫ್ ದ ಎಂಥ ಆರ್ಬಿಟ್, ಆರ್ ಎನ್ ಇಸ್ ದ ರೇಡಿಯಸ್ ಆಫ್ ದ ಎಂಥ ಆರ್ಬಿಟ್, ವಿಚ್ ಇಸ್ ಎನ್ ಟೈಮ್ಸ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ವೇವ್ ಇನ್ ದ ಎಂಥ ಆರ್ಬಿಟ್, ಓಕೆನಾ. ಸೊ ಮತ್ತೆ ಐ ವಿಲ್ ಸಮರೈಸ್. ಡಿ ಬ್ರಾಯಿಲ್ ಏನು ಹೇಳ್ತಾರೆ ಅಂದರೆ, ನಮ್ಮ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತ ಸುತ್ತುವಾಗ ಇಟ್ ಹ್ಯಾಸ್ ಆನ್ ಅಸೋಸಿಯೇಟೆಡ್ ವೇವ್. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಓನ್ಲಿ ದೋಸ್ ಆರ್ಬಿಟ್ಸ್ ಆರ್ ಪಾಸಿಬಲ್ ವಿಚ್ ಗಿವ್ ರೈಸ್ ಟು ಸ್ಟೇಷನರಿ ವೇವ್ ಪ್ಯಾಟರ್ನ್ ಆಫ್ ದ ಎಲೆಕ್ಟ್ರಾನ್ ವೇವ್. ಅರ್ಥ ಆಯ್ತಲ್ಲ, ಅಂಥ ಆರ್ಬಿಟ್ಸ್ಗಳು ಮಾತ್ರ ಸಾಧ್ಯ, ಎಂಥವು ಎಲೆಕ್ಟ್ರಾನ್ ವೇವ್ದು ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಕೊಡಬೇಕು ಅಂಥವು ಮಾತ್ರ ಸಾಧ್ಯ. ಇದಾಗಬೇಕು ಅಂದರೆ ಹಂಗಾರೆ ಸರ್ಕಂಫ್ರೆನ್ಸ್ ಆಫ್ ದಿ ಆರ್ಬಿಟ್ ಏನಾಗಬೇಕು, ಇಟ್ ಶುಡ್ ಬಿ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ವೇವ್ ಆಗಬೇಕು. ಹಂಗಾರೆ ಫಸ್ಟ್ ಆರ್ಬಿಟಲ್ಲಿ ಒಂದು ಸೈಕಲ್ ಇರಬೇಕು ಆಫ್ ದಟ್ ಎಲೆಕ್ಟ್ರಾನ್ ವೇವ್, ಅಂದರೆ ಫಸ್ಟ್ ಆರ್ಬಿಟ್ ಸರ್ಕಂಫ್ರೆನ್ಸ್ ಇಸ್ ಒನ್ ಟೈಮ್ಸ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ಇನ್ ದಟ್ ಆರ್ಬಿಟ್. ಸೆಕೆಂಡ್ ಆರ್ಬಿಟ್ ಸರ್ಕಂಫ್ರೆನ್ಸಲ್ಲಿ ಎರಡು ಸೈಕಲ್ಸ್ ಇರಬೇಕು, ಅಂದರೆ ದ ಸರ್ಕಂಫ್ರೆನ್ಸ್ ಆಫ್ ಸೆಕೆಂಡ್ ಆರ್ಬಿಟ್ ಇಸ್ ಟ್ವೈಸ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ವೇವ್ ಇಂದ ಸೆಕೆಂಡ್ ಆರ್ಬಿಟ್, ಅಂದರೆ ಸೆಕೆಂಡ್ ಆರ್ಬಿಟಲ್ಲಿ ಎರಡು ಸೈಕಲ್ಸ್ ಇರಬೇಕು. ಅದೇ ಥರ ನೀವು ಎಂಥ ಆರ್ಬಿಟ್ಗೆ ಹೋದರೆ, ಈ ಎಂಥ ಆರ್ಬಿಟಲ್ಲಿ ಎಷ್ಟು ಸೈಕಲ್ಸ್ ಇರ್ಬೇಕು, ಹಂಗಾರೆ ಎಂಥ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ವೇವ್ದು ಎನ್ ಸೈಕಲ್ಸ್ ಇರ್ಬೇಕು. ಸೊ ಹಂಗಾರೆ ಸರ್ಕಂಫ್ರೆನ್ಸ್ ಆಫ್ ದಿ ಎಂಥ ಆರ್ಬಿಟ್ ಇಸ್ ಎನ್ ಟೈಮ್ಸ್ ದ ವೇವ್ ಲೆಂತ್ ಆಫ್ ದಿ ಎಲೆಕ್ಟ್ರಾನ್ ವೇವ್ ಇಂದ ಎಂಥ ಆರ್ಬಿಟ್. ಇಲ್ಲಿಗೆ ನೋಡಿ, ಹಂಗಾರೆ ಎಲ್ಲ ಆರ್ಬಿಟ್ ಸಾಧ್ಯ ಇಲ್ಲ ಅಲ್ವಾ, ಎಲ್ಲ ಆರ್ಬಿಟ್ ಸಾಧ್ಯನಾ, ಎಲ್ಲ ಆರ್ಬಿಟ್ಗಳು ಇಲ್ಲ, ಕೆಲವೇ ಕೆಲವು ಸಾಧ್ಯ. ಇದು ಮೊದಲನೇದು, ಈಗ ಎರಡನೇದು ಇದರ ಮೇಲೆ ಬರಿತೀನಿ, ಅರ್ಥ ಆಗುತ್ತೆ ನೋಡಿ. ಸೊ ಎರಡನೇ ಆರ್ಬಿಟ್ ನೋಡಿ, ಫಸ್ಟ್ ಆರ್ಬಿಟ್ ಎಲ್ಲಿ ಸಿಗ್ತಾ, ಈಗ ಇನ್ನೊಂದು ಆರ್ಬಿಟ್ಗೆ ಎರಡು ಸೈಕಲ್ಸ್ ಇರಬೇಕು, ಅದೇ ಸೆಕೆಂಡ್ ಮೋಡು.
ಆಗಿಲ್ಲೆಲ್ಲ ದುರ್ದಲ್ ಸಿಗುತ್ತೆ, ಮೂರನೇ ಆರ್ಬಿಟಿನ್ನೆಲ್ಲ ದುರ್ದಲ್ ಸಿಗುತ್ತೆ, ನಾಲ್ಕನೇ ಆರ್ಬಿಟಿನ್ನೆಲ್ಲ ದುರ್ದಲ್ ಸಿಗುತ್ತೆ. ಈ ಥರ ನಮ್ಮ ಬೋರ್ ಹ್ಯಾಸ್ ಎಫೆಕ್ಟಿವ್ಲಿ ಎಕ್ಸ್ಪ್ಲೈನ್ಡ್ ದ ಸಾರಿ ಡಿ ಬ್ರಾಯ್ಲ್ ಹ್ಯಾಸ್ ಎಫೆಕ್ಟಿವ್ಲಿ ಎಕ್ಸ್ಪ್ಲೈನ್ಡ್ ದ ಕ್ವಾಂಟೈಸೇಷನ್ ಆಫ್ ಆರ್ಬಿಟ್ಸ್ ವಿಚ್ ವಾಸ್ ಗಿವನ್ ಬೈ ಬೋರ್ಸ್ ಥಿಯರಿ. ಸೊ ಬೋರ್ ಏನ್ ಹೇಳ್ತಾರೆ, ದ ಸರ್ಕಮ್ಫರೆನ್ಸ್ ಆಫ್ ದ ಎಂತ್ ಆರ್ಬಿಟ್ ಶುಡ್ ಕಂಟೈನ್ ಎನ್ ಸೈಕಲ್ಸ್ ಆಫ್ ದ ಎಲೆಕ್ಟ್ರಾನ್ ವೇವ್. ಓಕೆನಾ? ಬಟ್ ಲ್ಯಾಂಬ್ಡಾ ಎನ್ ಏನಕ್ಕೆ ಸಮ? ಎಚ್ ಬೈ ಪಿ ಎನ್, ವೆರ್ ಎಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಪಿ ಎನ್ ಇಸ್ ದ ಲೀನಿಯರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಇನ್ ದ ಎಂತ್ ಆರ್ಬಿಟ್. ಈಗ ಹಂಗಾರೆ ಪಿ ಎನ್ ಏನಕ್ಕೆ ಸಮ? ಹಂಗಾರೆ ಮಾಸ್ ಆಫ್ ಎಲೆಕ್ಟ್ರಾನ್ ಇಂಟು ಸ್ಪೀಡ್ ಆಫ್ ಎಲೆಕ್ಟ್ರಾನ್. ಸೊ ಪಿ ಎನ್ ಇಸ್ ಎಮ್ ವಿ ಎನ್, ವೆರ್ ಎಮ್ ಇಸ್ ಮಾಸ್ ಆಫ್ ಎಲೆಕ್ಟ್ರಾನ್, ವಿ ಎನ್ ಇಸ್ ದ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಇನ್ ದ ಎಂತ್ ಆರ್ಬಿಟ್. ಈಗ ಲ್ಯಾಂಬ್ಡಾ ಎನ್ಗೆ ಎಚ್ ಬೈ ಪಿ ಎನ್ ಕೊಡಿ, ಪಿ ಎನ್. ಸೊ ಏನಾಯ್ತು, ಟು ಪೈ ಆರ್ ಎನ್ ಇಸ್ ಎನ್ ಟೈಮ್ಸ್ ಎಚ್ ಬೈ ಎಮ್ ವಿ ಎನ್. ಈಗ ಎಮ್ ವಿ ಎನ್ ಈ ಕಡೆ ಕಳಿಸಿ, ಟು ಪೈ ಆರ್ ಎನ್ ಈ ಕಡೆ ತಾ ಬನ್ನಿ, ಎಮ್ ವಿ ಎನ್ ಈ ಕಡೆ ಕಳಿಸಿ, ಟು ಪೈ ಈ ಕಡೆ ತಾ ಬನ್ನಿ. ಸೊ ಇದೇನಿದೆ ಆ್ಯಂಗುಲರ್ ಮೊಮೆಂಟಮ್ ಎನ್ ಟೈಮ್ಸ್ ಎಚ್ ಬೈ ಟು ಪೈ. ಸಿಗ್ತಲ್ಲ ನಮಗೆ ಬೋರ್ಸ್ ಕ್ವಾಂಟೈಸೇಷನ್ ರೂಲ್ ಸಿಕ್ತು ನೋಡಿ, ಯೂಸಿಂಗ್ ಡಿ ಬ್ರಾಗ್ಲಿಸ್ ಥಿಯರಿ ಆಫ್ ಮ್ಯಾಟರ್ ವೇವ್ಸ್. ಓಕೆ, ಸೊ ವಾಟ್ ಡಿ ಬ್ರಾಗ್ಲಿಸ್ ಇಸ್, ದಿ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್ ಹ್ಯಾಸ್ ಅನ್ ಅಸೋಸಿಯೇಟೆಡ್ ವೇವ್ ನೇಚರ್. ಸೊ ಓನ್ಲಿ ದೋಸ್ ಆರ್ಬಿಟ್ಸ್ ಆರ್ ಪಾಸಿಬಲ್ ವಿಚ್ ಗಿವ್ ರೈಸ್ ಟು ಸ್ಟೇಷನರಿ ವೇವ್ ಪ್ಯಾಟರ್ನ್ಸ್ ಆಫ್ ಎಲೆಕ್ಟ್ರಾನ್ ವೇವ್ಸ್. ಸೊ ಸ್ಟೇಷನರಿ ವೇವ್ ಪ್ಯಾಟರ್ನ್ ಬರಬೇಕಂದ್ರೆ ಸರ್ಕಮ್ಫ್ರೆನ್ಸ್ ಆಫ್ ದ ಆರ್ಬಿಟ್ ಏನಾಗಿರಬೇಕು? ಶುಡ್ ಕಂಟೈನ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ದ ವೇವ್ ಸೈಕಲ್ ಅಥವಾ ವೇವ್ ಲೆಂತ್ ಅಂದ್ಬಿಡ್ತೀನಿ. ಅಂದರೆ ಫಸ್ಟ್ ಆರ್ಬಿಟಲ್ಲಿ ಒಂದು ವೇವ್ ಇರಬೇಕು, ಸೆಕೆಂಡ್ ಆರ್ಬಿಟಲ್ಲಿ ಎರಡು ವೇವ್ ಇರಬೇಕು, ಆ ಥರ ಥರ್ಡ್ ಆರ್ಬಿಟಲ್ಲಿ ಮೂರು ವೇವ್ಸ್ಗಳಿರಬೇಕು ವೇವ್ ಲೆಂತ್ ಆರ್ ವೇವ್ ಸೈಕಲ್, ಫೋರ್ತ್ ಆರ್ಬಿಟಲ್ಲಿ ನಾಲ್ಕು ವೇವ್ ಸೈಕಲ್ ಅಥವಾ ವೇವ್ ಲೆಂತ್ ಇರಬೇಕು, ಆ ಥರ ಎಂತ್ ಆರ್ಬಿಟಲ್ಲಿ ಎನ್ ವೇವ್ ಲೆಂತ್ಸ್ ಅಥವಾ ವೇವ್ ಸೈಕಲ್ಗಳು ಇರಬೇಕು. ಸೊ ಎಂತ್ ಆರ್ಬಿಟ್ ಶುಡ್ ಕಂಟೈನ್ ಎನ್ ವೇವ್ ಸೈಕಲ್ಸ್ ಮೀನ್ಸ್ ದ ಸರ್ಕಮ್ಫ್ರೆನ್ಸ್ ಆಫ್ ದ ಎಂತ್ ಆರ್ಬಿಟ್ ಇಸ್ ಈಕ್ವಲ್ ಟು ಎನ್ ಟೈಮ್ಸ್ ದ ವೇವ್ ಲೆಂತ್ ಆಫ್ ದ ವೇವ್ ಎಲೆಕ್ಟ್ರಾನ್ ವೇವ್ ಆಫ್ ದ ಎಂತ್ ಆರ್ಬಿಟ್. ಹಿಂಗೆ ಮಾಡಿದಾಗ ನಮಗೆ ವಿ ಗಾಟ್ ಆ್ಯಂಗ್ಯುಲರ್ ಮೊಮೆಂಟಮ್ ಇಸ್ ಇಂಟಗ್ರಲ್ ಮಲ್ಟಿಪಲ್ ಆಫ್ ಎಚ್ ಬೈ ಟು. ಸೊ ದಟ್ಸ್ ಇಟ್. ಇಲ್ಲಿಗೆ ನಾವು ವಿ ಕಂಪ್ಲೀಟೆಡ್ ಅಬೌಟ್ ದ ಡಿ ಬ್ರಾಯ್ಲ್ಸ್ ಎಕ್ಸ್ಪ್ಲನೇಷನ್ ಆಫ್ ಆ್ಯಂಗ್ಯುಲರ್ ಸಾರಿ ಡಿ ಬ್ರಾಯ್ಲ್ಸ್ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಕ್ವಾಂಟೈಸೇಷನ್ ರೂಲ್. ಓಕೆ, ಸೊ ಈ ಚಾಪ್ಟ್ರಲ್ಲಿ ಒಂದು ಸಣ್ಣ ಕಾಂಪಿಟೇಟಿವ್ ಪಾಯಿಂಟ್ ಉಳ್ಕೊಂಡಿತ್ತು, ಅದೇ ಏನದು ಎನರ್ಜಿ ಬಗ್ಗೆ. ಸೊ ನೀವು ಎನರ್ಜಿ ಡಿರೈವೇಷನ್ಸ್ ಮಾಡಿದ್ದೀರಾ, ಟೋಟಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ದ ಎಂತ್ ಸ್ಟೇಷನರಿ ಆರ್ಬಿಟ್ ಆಫ್ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಆಟಮ್. ಓಕೆನಾ? ಅಲ್ಲಿ ಎಷ್ಟು ಬಂದಿತ್ತು ಎಂತ್ ಆರ್ಬಿಟ್ ಎಲ್ಲ ಒಂದು ಕಡೆ ಮಿಡ್ಲಲ್ಲಿ ಬರುತ್ತೆ ಇದು ಡಿರೈವೇಷನಲ್ಲಿ. ಕೈನೆಟಿಕ್ ಎನರ್ಜಿ ಎಷ್ಟು ಬಂದಿತ್ತು ನೋಡಿ, ಹಾಫ್ ಇಂಟು ಝಡ್ ಸ್ಕ್ವೇರ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಷ್ಟು ಬರುತ್ತಲ್ವಾ ಇಂಟು ಆರ್. ಓಕೆನಾ? ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಬಂದಿತ್ತು, ಮೈನಸ್ ಝಡ್ ಸ್ಕ್ವೇರ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಆರ್. ಹಂಗಾರೆ ಟೋಟಲ್ ಎನರ್ಜಿ ಏನಂಗಾರೆ ಈ ಟೋಟಲ್ ಅಂತ ಬರಿತೀನಿ, ಈ ಟೋಟಲ್ ಇ ಕೆ ಪ್ಲಸ್ ಇ ಪಿ, ಅಲ್ಲಿ ಇ ಅಂತ ಯೂಸ್ ಮಾಡಿದ್ರಿ, ಓಕೆ ಇ ಅಂತಲೇ ಇರಲಿ, ಇ ಕೆ ಪ್ಲಸ್ ಇ ವಿ ನೋಡಿ, ಟೋಟಲ್ ಎನರ್ಜಿ ಇ, ಕೈನೆಟಿಕ್ ಎನರ್ಜಿ ಇ ಕೆ, ಪೊಟೆನ್ಷಿಯಲ್ ಎನರ್ಜಿ ಇ ಪಿ. ಸೊ ಇ ಈಸ್ ಈಕ್ವಲ್ ಟು ಇ ಕೆ ಪ್ಲಸ್ ಇ ಪಿ ಅಲ್ವಾ? ಸೊ ನಮ್ಮ ಇ ಎಷ್ಟು ಬಂತು ಇವೆರಡನ್ನ ಆ್ಯಡ್ ಮಾಡಿದಾಗ, ಮೈನಸ್ ಹಾಫ್ ಝಡ್ ಸ್ಕ್ವೇರ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಆರ್ ಬಂತು. ಈಗ ಅಬ್ಸರ್ವ್ ಮಾಡಿ, ಈಗೂ ಈ ಕೆಗೂ ಏನು ಹೇಳಿ ರಿಲೇಷನ್, ಇದೇ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಪಾಯಿಂಟ್ಸ್ ನೋಡಿ, ನಾನು ಈಗ ಬರೀತಾ ಇರೋದು ಎಲ್ಲ ಕಾಪಿ ಡೌನ್ ಮಾಡಿ. ಇದು ನೀವು ಡಿರಿವೇಷನ್ ಮಾಡ್ಬೇಕಾದ್ರೆ ಇಲ್ಲಿಗೆ ನಿಲ್ಸಿರಲಿಲ್ಲ,
ಸುಮಾರು ಇನ್ನೂ ಮಾಡಿದರೆ ಡಿರವೇಷನ್ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಬರೀಬೇಕು. ಈಗ ನಾನು ಕಾಂಪಿಟೇಟಿವ್ಗೋಸ್ಕರ ಈ ಡಿರವೇಷನ್ ಮಿಡ್ಲಲ್ಲಿದ್ದಂಥ ಇಷ್ಟು ಎಕ್ಸ್ಪ್ರೆಷನ್ಸ್ನ ಚೂಸ್ ಮಾಡಿದ್ದೀನಿ. ಯಾವುದ್ಯಾವುದು? ಇ ಕೆ, ಇ ಪಿ ಮತ್ತು ಇ. ಓಕೆನಾ? ಹಂಗಾರೆ ಇ ಅಂದರೆ ಟೋಟಲ್ ಎನರ್ಜಿ, ಇ ಕೆ ಅಂದರೆ ಕೈನೆಟಿಕ್ ಎನರ್ಜಿ, ಇ ಪಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ. ಹಂಗಾರೆ ಇ ಪಿಗೂ ಈಗೂ ಏನು ರಿಲೇಷನ್ನು? ಇ ಪಿಗೂ ಈಗೂ, ಸಾರಿ, ಇ ಕೆಗೂ ಈಗೂ ಏನು ರಿಲೇಷನ್ ನೋಡಿ, ಇ ಕೆಗೂ ಈಗೂ. ಸೊ ಈ ಏನಕ್ಕೆ ಸಮ? ಇ ಕೆ ನೋಡಿ, ಇ ಕೆ ಇಸ್ ಮೈನಸ್ ಇ ಅಲ್ವಾ? ಅಬ್ಸರ್ವ್ ಮಾಡಿ, ಈಗ ಮೈನಸ್ ಕೊಟ್ಬಿಟ್ರೆ ನಮ್ಗೇನು ಸಿಕ್ತು ನೋಡು, ಇ ಕೆ ಸಿಕ್ತಲ್ಲ, ಗಮನಿಸಿ. ಈ ಏನಪ್ಪ? ಈ ಏನು? ಮೈನಸ್ ಆಫ್ ಝಡ್ ಸ್ಕ್ವೇರ್ ಬೈ 4πε₀₀r. ಇದಕ್ಕೆ ಮೈನಸ್ ಕೊಡು ಎರಡು ಕಡೆ, ಆಗ ಮೈನಸ್ ಆಫ್ ಮೈನಸ್ ಏನಾಯ್ತು? ಪ್ಲಸ್ ಆಗ್ಬಿಡ್ತಲ್ಲ. ಹಂಗಾರೆ ಇದೇನಿದು? ಇದೇ ಈ ಕೆ. ಸೊ ಈ ಕೆ ಏನಕ್ಕೆ ಸಮ? ಈ ಕೆ ಮೈನಸ್ ಈಗ ಸಮ, ನೆನ್ಪಿಟ್ಕೊಳ್ಳಿ. ಈ ಕೆ ಇಸ್ ಈಕ್ವಲ್ ಟು ಮೈನಸ್ ಸಿ. ಇಂಪಾರ್ಟೆಂಟ್ ಹಾಕಿ, ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈಗ ಇ ಪಿಗೂ ಈಗೂ ಏನು ರಿಲೇಷನ್? ಈಗ ಸೊ ಇ ಪಿ ಇಷ್ಟು ಬಂತು, ಇ ಅಷ್ಟಿದೆ. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಇ ಪಿ ಆ್ಯಂಡ್ ಡಿ? ಇ ಪಿ ಹೆಂಗೆ ಬರಿಬೋದು ನಾನು ನೋಡಿ, ಇ ಪಿನ. ಸೊ ಇ ಪಿ ಇಸ್ ಟ್ವೈಸ್ ಇ. ನೋಡ್ತಿದ್ರ ಅಲ್ಲಿ ಇ ಪಿ ಇಸ್ ಟ್ವೈಸ್ ಇ. ಇಲ್ಲಿ ನೋಡಿ, ಇದಕ್ಕೆ ಟೂ ಇಂಟು ಮಾಡಿಬಿಟ್ರೆ ನಾನು ಇದಕ್ಕೆ ಆಗ ಟೂ ಟು ಕ್ಯಾನ್ಸಲ್ ಆಗಿ ಇ ಪಿ ಬಂದ್ಬಿಡ್ತು ನೋಡಿ. ಅರ್ಥ ಆಯ್ತಲ್ಲ? ಮಾಡೋ ತೋರಿಸ್ತೀನಿ. ಓಕೆ, ಟೂ ಇ ಮಾಡು. ಮೈನಸ್ ಟೂ ಇಂಟು ಮೈನಸ್ 1/2 ಇಂಟು ಝಡ್ ಸ್ಕ್ವೇರ್ ಬೈ 4πε₀₀r. ಓಕೆನಾ? ಟೂ ಟು ಕ್ಯಾನ್ಸಲ್ ಆಯಿತು. ಸೊ ಟೂ ಇ ಏನು ಬಂತು? ಮೈನಸ್ ಝಡ್ ಸ್ಕ್ವೇರ್ ಬೈ 4πε₀₀r ಬಂತು. ಇದೇನಿದು? ಮೈನಸ್ ಝಡ್ ಸ್ಕ್ವೇರ್ ಬೈ 4πε₀₀r ಅಂದ್ರೆ ಇ ಪಿ. ಸೊ ಇ ಪಿ ಏನಕ್ಕೆ ಸಮ? ಟೂ ಇಗೆ ಸಮ. ನೆನ್ಪಿಡ್ತು, ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕೆಲವು 1 mark ಕ್ವಶನ್ಸ್ ಕೇಳ್ತಾರೆ ಸಿ ಇ ಟಿ ಲೀವೆಲ್ಲ. 1 mark ಕ್ವಶನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರ್ಬೋದು, ಅಥವಾ ಸಿ ಇ ಟಿಲೂ ಬೇಸಿಕ್ ಕ್ವಶನ್ಸ್ ಬರ್ತವೆ ಇದ್ರ ಮೇಲೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಇ ಕೆ ಇಸ್ ಮೈನಸ್ ಇ, ದ ಟೋಟಲ್ ಎನರ್ಜಿ ಆಫ್, ಸಾರಿ, ದ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಎನಿ ಆರ್ಬಿಟ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಇಟ್ಸ್ ಟೋಟಲ್ ಎನರ್ಜಿ, ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಎನಿ ಆರ್ಬಿಟ್ ಇಸ್ ಈಕ್ವಲ್ ಟು ಟ್ವೈಸ್ ಆಫ್ ಇಟ್ಸ್ ಟೋಟಲ್ ಎನರ್ಜಿ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್ ಫಾರ್ ಕಾಂಪಿಟೇಟಿವ್, ದಿಸ್ ಟು ರೈಟ್ ಡೌನ್. ಓಕೆ, ಸೊ ಹಿಯರ್ ವಿ ಕಂಪ್ಲೀಟ್ ದ ಸಬ್ಜೆಕ್ಟಿವ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಪಾರ್ಟ್ ಆಫ್ ದ ಆಟಮ್ಸ್ ಚಾಪ್ಟರ್. ನೆಕ್ಸ್ಟ್ ಕ್ಲಾಸಿಂದ ಈ ಚಾಪ್ಟರ್ದು ನ್ಯೂಮರಿಕಲ್ಸ್ನ ವರ್ಕ್ ಮಾಡೋಣ. ಓಕೆ, ಥ್ಯಾಂಕ್ ಯು.